ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಘು, ನೀವು ನೋಡ್ತಾ ಇದ್ರೆ ಟೆಕ್ಸರ್ ಚಾನಲ್. ಫ್ರೆಂಡ್ಸ್, ಸಿ ಲ್ಯಾಂಗ್ವೇಜ್ ಲರ್ನ್ ಇನ್ ಕನ್ನಡ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಸಿ ಲ್ಯಾಂಗ್ವೇಜ್ ಅಲ್ಲಿ ಪಾಯಿಂಟರ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ಲೆಸನ್ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದು ಇಂಟ್ ಅಡ್ರೆಸ್ ಅಂತ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ವ್ಯಾಲ್ಯೂನ ಸೆಟ್ ಮಾಡೋಣ, ಒಂದು 30 ಅಂತ ಸೆಟ್ ಮಾಡೋಣ. ಓಕೆ, ಈ ಒಂದು ವ್ಯಾಲ್ಯೂನ ನಾವು ಪ್ರಿಂಟ್ ಕೊಡೋಣ. ಪ್ರಿಂಟ್ ಪ್ರಿಂಟ್ ಕೊಡ್ಬೇಕಂದ್ರೆ ಪರ್ಸನ್ ಡಿ ಒಂದು ನ್ಯೂ ಲೈನ್ ಓಕೆ, ಇಲ್ಲಿ ಅಡ್ರೆಸ್ ವ್ಯಾಲ್ಯೂ ಆಫ್ ಅಡ್ರೆಸ್ ಪರ್ಸನ್ ಡಿ. ಸೊ ಇಲ್ಲಿ ಯಾವ ವ್ಯಾಲ್ಯೂ ಬರ್ಬೇಕು ಹೇಳಿ, ಅಡ್ರೆಸ್ ಅಲ್ವಾ. ಓಕೆ, ಸೊ ಈಗ ಇದನ್ನ ನಾವು ಪ್ರಿಂಟ್ ಕೊಡೋಣ. ವ್ಯಾಲ್ಯೂ ಆಫ್ ಅಡ್ರೆಸ್ ಎಷ್ಟು, 30 ಬಂದಿದೆ ಅಲ್ವಾ. ಓಕೆ, ಸೊ ಈಗ ನಾವು ಈ ಒಂದು ಅಡ್ರೆಸ್ ಅನ್ನೋ ಒಂದು ವೇರಿಯಬಲ್ ಇದೆಯಲ್ಲ, ಅದು ಈ ಸಿ ಅಲ್ಲಿ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಅದರದ್ದೇ ಆದ ಒಂದು ಮೆಮೊರಿ ಅಡ್ರೆಸ್ ಅನ್ನೋದು ಕೂಡ ಇದೆ ಅಲ್ವಾ. ಸೊ ಆ ಮೆಮೊರಿ ಅಡ್ರೆಸ್ ನ ನಾವು ಇಲ್ಲಿ ಪ್ರಿಂಟ್ ಕೊಡಬೇಕಂದ್ರೆ ಏನ್ ಮಾಡ್ಬೇಕು, ಅರ್ಥಾಯ್ತಲ್ಲ? ಈ ಮೆಮೊರಿ ಅಡ್ರೆಸ್ ನ ನಾವು ಪ್ರಿಂಟ್ ಕೊಡ್ಬೇಕಂದ್ರೆ ನಾವು ಪಾಯಿಂಟರ್ ನ ಯೂಸ್ ಮಾಡ್ಬೇಕು, ಅರ್ಥಾಯ್ತಲ್ಲ? ಒಂದು ವೇರಿಯಬಲ್ ಇದೆಯಲ್ಲ, ಯಾವ್ದದು ಅಡ್ರೆಸ್ ಅನ್ನೋ ವೇರಿಯಬಲ್. ಸೊ ಈ ಅಡ್ರೆಸ್ ಅನ್ನೋ ವೇರಿಯಬಲ್ ಈ ಸಿ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗಿರುತ್ತೆ, ಅದಕ್ಕೆ ಅದರದ್ದೇ ಆದ ಒಂದು ಲೊಕೇಶನ್ ಇರುತ್ತೆ, ಆ ಲೊಕೇಶನ್ ನ ಒಂದು ಮೆಮೊರಿ ಇರುತ್ತೆ, ಆ ಮೆಮೊರಿಗೆ ಒಂದು ಅಡ್ರೆಸ್ ಅನ್ನೋದು ಕೂಡ ಇರುತ್ತೆ ಅಲ್ವಾ. ಸೊ ಆ ಅಡ್ರೆಸ್ ನ ಅಂದ್ರೆ ಅಡ್ರೆಸ್ ಅನ್ನೋ ಒಂದು ವೇರಿಯಬಲ್ ನ ಮೆಮೊರಿ ಅಡ್ರೆಸ್ ನ ನಾವು ಸಿ ಅಲ್ಲಿ ಪ್ರಿಂಟ್ ಕೊಡುವಾಗ ಏನ್ ಯೂಸ್ ಮಾಡ್ತೀವಿ, ಪಾಯಿಂಟರ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಈಗ ಪಾಯಿಂಟರ್ ನ ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸೇಮ್ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಲ್ಲಿ ಮೆಮೊರಿ. ಸೊ ಈಗ ಮೆಮೊರಿ ಅಡ್ರೆಸ್ ಆಫ್ ಅಡ್ರೆಸ್, ಸೊ ಈಗ ಎರಡೂ ಅಡ್ರೆಸ್ ಅಂತ ಇದ್ದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇದನ್ನ ನಾನು ಏನ್ ಮಾಡೋಣ ಅಂದ್ರೆ ಇದನ್ನ ಆಪಲ್ ಅಂತ ಮಾಡ್ಬಿಡ್ತೀನಿ. ಓಕೆ, ಆಪಲ್ ಆಪಲ್. ಸೊ ಮೆಮೊರಿ ಅಡ್ರೆಸ್ ಆಫ್ ಆಪಲ್. ಓಕೆ, ಆಪಲ್. ಇಲ್ಲಿ ಏನ್ ಪ್ರಿಂಟ್ ಮಾಡಿದೀವಿ, ಆಪಲ್ ಅನ್ನೋ ಒಂದು ವೇರಿಯಬಲ್ ನ ವ್ಯಾಲ್ಯೂನ ಪ್ರಿಂಟ್ ಮಾಡುವಾಗ ನಾವು ಜಸ್ಟ್ ಆಪಲ್ ಅಂತ ಕೊಟ್ಟಿದ್ವಿ, ಇಲ್ಲಿ ಪರ್ಸೆಂಟ್ ಡಿ ಅಂತ ಕೊಟ್ಟಿದ್ವಿ, ಕರೆಕ್ಟಾ? ಈಗ ನಾವು ಆಪಲ್ ಅನ್ನೋ ಒಂದು ಈ ವೇರಿಯಬಲ್ ನ ಮೆಮೊರಿ ಅಡ್ರೆಸ್ ನ ಪ್ರಿಂಟ್ ಮಾಡ್ಲಿಕ್ಕೆ ಕೊಟ್ಟಿದೀವಿ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವಿಲ್ಲಿ ಈ ಪರ್ಸೆಂಟ್ ಡಿ ಬದಲಾಗಿ ಪಿ ನ ಯೂಸ್ ಮಾಡ್ಬೇಕು, ಅಂದ್ರೆ ಏನು, ಪಾಯಿಂಟರ್. ಓಕೆ, ಸೊ ಈ ಪಾಯಿಂಟರ್ ಅನ್ನೋದನ್ನ ಯೂಸ್ ಮಾಡಿ ಆದ್ಮೇಲೆ ನಾವು ಈ ಇದು ಆಪಲ್ ಆಗ್ಬೇಕಲ್ವಾ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಆಪಲ್ ನ ಟೈಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದ್ರ ಮೆಮೊರಿ ಅಡ್ರೆಸ್ ಬೇಕು ಅಂದಾಗ ಇದಕ್ಕೆ ಬಿಫೋರ್ ಅಲ್ಲಿ ನಾವು ಆಂಪರ್ಸೆಂಟ್ ಸಿಂಬಲ್ ನ ಕೊಡ್ಬೇಕು, ಅರ್ಥ ಆಯ್ತಲ್ಲ? ಇಲ್ಲಿ ನೀವು ಪರ್ಸೆಂಟ್ ಪಿ ಅಂತ ಮಾಡ್ಬೇಕು. ಅದೇ ರೀತಿ ಯಾವ ಒಂದು ವೇರಿಯಬಲ್ ನ ಮೆಮೊರಿ ಅಡ್ರೆಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಸೊ ಅದಕ್ಕೆ ನಾವು ಆ ವೇರಿಯಬಲ್ ನೇಮ್ಗೆ ಬಿಫೋರ್ ಅಲ್ಲಿ ಆಂಪರ್ಸೆಂಟ್ ಸಿಂಬಲ್ ನ ಕೊಡ್ಬೇಕು. ಓಕೆ, ಮರಿಬಾರದು. ಓಕೆನಾ? ಸೊ ಈಗ ಇದನ್ನ ನಾವು ಪ್ರಿಂಟ್ ಕೊಡೋಣ ನೋಡಿ. ಸೊ ವ್ಯಾಲ್ಯೂ ಆಫ್ ಆಪಲ್ ಎಷ್ಟು, 30, ಕರೆಕ್ಟ್. ಸೊ ಮೆಮೊರಿ ಅಡ್ರೆಸ್ ಆಫ್ ಆಪಲ್, ಸೊ ಇದು ಆಪಲ್ ವೇರಿಯಬಲ್ ನ ಮೆಮೊರಿ ಅಡ್ರೆಸ್, ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದೀವಿ, ಅದರ ಒಂದು ಮೆಮೊರಿ ಅಡ್ರೆಸ್ ನ ನಾವು ಪ್ರಿಂಟ್ ಕೊಟ್ಕೊಂಡಿದ್ದೀವಿ ಅಲ್ವಾ. ಓಕೆ, ಸೊ ಈಗ ಈ ಮೆಮೊರಿ ಅಡ್ರೆಸ್ ಇರೋ ಒಂದು ಪಾಯಿಂಟರ್ ನ ನಾವು ಬೇರೆ ಒಂದು ವೇರಿಯಬಲ್ಗೆ, ಸೊ ಬೇರೆ ಒಂದು ವೇರಿಯಬಲ್ಗೆ ಆ್ಯಡ್ ಮಾಡಿ ಅದನ್ನ ಪ್ರಿಂಟ್ ಕೊಡಕ್ ಆಗುತ್ತಾ ಅಂತ ನೋಡೋಣ. ಓಕೆನಾ?
ಅದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡೋಣ ಇಂಟ್. ಸೊ ಈ ಇಂಟ್ ಗೆ ಒಂದು ಪಾಯಿಂಟರ್, ಅಂದ್ರೆ ನಾವೀಗ ಏನ್ನ ಪ್ರಿಂಟ್ ಕೊಡೋಕೆ ಹೊರಟಿದೀವಿ, ಆಪಲ್ ಅನ್ನೋ ಒಂದು ಪಾಯಿಂಟರ್ ವ್ಯಾಲ್ಯೂ ಅಂದ್ರೆ ಮೆಮೊರಿ ಅಡ್ರೆಸ್ ನ ನಾವು ಪ್ರಿಂಟ್ ಕೊಡ್ಲಿಕ್ಕೆ ಹೊರಟಿದೀವಿ ಅಂದಾಗ, ಸೊ ಅದು ಬಂದ್ಬಿಟ್ಟು ಒಂದು ಪಾಯಿಂಟರ್ ಅಂತ ನಮ್ಗೆ ಐಡೆಂಟಿಫೈ ಆಗ್ಲಿಕ್ಕೋಸ್ಕರ ನಾವೇನ್ ಮಾಡೋಣ, ಆ ವೇರಿಯಬಲ್ ಗೆ ಪಿ ಆಪಲ್ ಅಂತ ಮಾಡೋಣ, ಅಂದ್ರೆ ಪಾಯಿಂಟರ್ ಪಾಯಿಂಟರ್ ಅಂತ ಮಾಡೋಣ. ಓಕೆನಾ, ಆಪಲ್ ನ ಪಾಯಿಂಟರ್ ಗೆ ನಾವು ಪಿ ಆಪಲ್ ಅಂತ ಮಾಡಿದೀವಿ. ಓಕೆನಾ, ನೆಕ್ಸ್ಟ್. ಸೊ ಈ ಒಂದು ವೇರಿಯಬಲ್ ಸ್ಪೆಷಲ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಅದಕ್ಕೆ ಬಿಫೋರ್ ಅಲ್ಲಿ ಸ್ಟಾರ್ ಸಿಂಬಲ್ ನ ಕೊಡ್ಬೇಕು, ಆಸ್ಟ್ರೈಡ್ ಸಿಂಬಲ್ ನ ಕೊಡ್ಬೇಕು. ಓಕೆನಾ, ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಈಕ್ವಲ್ ಹಾಕಿ. ಸೊ ನಾವು ಇಲ್ಲಿ ಏನ್ ಸ್ಟೋರ್ ಮಾಡ್ಲಿಕ್ಕೆ ಕೊಟ್ಟಿದೀವಿ, ಇದು ಒಂದು ಪಾಯಿಂಟರ್. ಸೊ ಇದಕ್ಕೆ ನಾವು ಏನ್ ಸ್ಟೋರ್ ಮಾಡ್ತಾ ಇದೀವಿ, ಆಪಲ್ ನ ಮೆಮೊರಿ ಅಡ್ರೆಸ್. ಹಾಗಿದ್ದಾಗ ಏನ್ ಮಾಡ್ಬೇಕು, ಆಂಪರ್ಸೆಂಟ್ ಸಿಂಬಲ್ ಹಾಕಿ ಆಪಲ್ ಅಂತ ಹಾಕೋಣ. ಓಕೆನಾ, ಈಗ ಏನ್ ಸ್ಟೋರ್ ಆಯ್ತು, ಪಿ ಆಪಲ್ ಅಲ್ಲಿ ಮೆಮೊರಿ ಅಡ್ರೆಸ್ ಸ್ಟೋರ್ ಆಯ್ತು. ಯಾವುದರ ಮೆಮೊರಿ ಅಡ್ರೆಸ್, ಆಪಲ್ ನ ಮೆಮೊರಿ ಅಡ್ರೆಸ್, ಕರೆಕ್ಟಾ? ಸೊ ಈಗ ನಾವು ಇದನ್ನ ಪ್ರಿಂಟ್ ಕೊಡೋಣ. ಪ್ರಿಂಟ್ ಮೆಮೊರಿ ಅಡ್ರೆಸ್ ಆಪಲ್ ವೇರಿಯಬಲ್. ಓಕೆ, ಇಲ್ಲಿ ಏನ್ ಮಾಡ್ಬೇಕು, ಪರ್ಸೆಂಟ್ ಪಿ, ಹಾಗೇನೆ ಒಂದು ನ್ಯೂ ಲೈನ್. ಈಗ ಇಲ್ಲಿ ಏನ್ ಕೊಡ್ಬೇಕು ನಾವು, ಇಲ್ಲಿ ಆಂಪರ್ಸೆಂಟ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕೇಳಿ ಪಿ ಆಪಲ್ ಅನ್ನೋದನ್ನೇ ಕೊಟ್ಟರು ಸಾಕು. ಯಾಕೇಳಿ ಈ ಪಿ ಆಪಲ್ ಅಲ್ಲಿ ಏನ್ ಸ್ಟೋರ್ ಆಗಿದೆ, ಆಂಪರ್ಸೆಂಟ್ ಹಾಕಿ ನಾವು ಆಪಲ್ ಅಂತ ಕೊಟ್ಟಿದೀವಿ ಅಲ್ವಾ. ಸೊ ಈಗ ಇದನ್ನ ಮಾತ್ರ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಈಗ ಪ್ರಿಂಟ್ ಕೊಡಿ ನೋಡಿ. ಸೊ ವ್ಯಾಲ್ಯೂ ಆಫ್ ಆಪಲ್ ಬಂದ್ಬಿಟ್ಟು 30, ಮೆಮೊರಿ ಅಡ್ರೆಸ್ ಆಫ್ ಆಪಲ್ ಬಂದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಕೊಟ್ಟಿರೋದಿದು ಅಲ್ವಾ. ಸೊ ಈ ಒಂದು ಪ್ರಿಂಟ್ ಅಲ್ಲಿ ಏನ್ ಕೊಟ್ಟಿದೀವಿ ನಾವು, ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದ್ವಿ. ಆ ವೇರಿಯಬಲ್ ಯಾವ್ದದು, ಪಾಯಿಂಟರ್ ವೇರಿಯಬಲ್. ಸೊ ಆ ಪಾಯಿಂಟರ್ ವೇರಿಯಬಲ್ ಗೆ ನಾವು ಆಪಲ್ ವೇರಿಯಬಲ್ ನ ಪಾಯಿಂಟರ್ ವ್ಯಾಲ್ಯೂನ ಅಸೈನ್ ಮಾಡಿ ಅದನ್ನ ಇಲ್ಲಿ ಪ್ರಿಂಟ್ ಕೊಟ್ಟಿದ್ವಿ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ಈ ಒಂದು ಪಿ ಆಪಲ್ ಅಂದ್ರೆ ಪಾಯಿಂಟರ್, ಯಾವ್ದ್ರ ಪಾಯಿಂಟರ್, ಅದು ಆಪಲ್ ವೇರಿಯಬಲ್ ನ ಪಾಯಿಂಟರ್. ಓಕೆನಾ, ಅದು ಮೆಮೊರಿ ಅಡ್ರೆಸ್ ನ ಸ್ಟೋರ್ ಮಾಡ್ಕೊಂಡಿದೆ ಅಂದಮೇಲೆ, ಸೊ ನಾವು ಆ ಮೆಮೊರಿ ಅಡ್ರೆಸ್ ಮೂಲಕ ಈ ಆಪಲ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದಲ್ವಾ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಪಿ ಆಪಲ್ ಅನ್ನೋದೇನು, ಆಪಲ್ ನ ಈ ಆಪಲ್ ವೇರಿಯಬಲ್ ನ ಪಾಯಿಂಟರ್. ಓಕೆ, ಸೊ ಆ ಪಾಯಿಂಟರ್ ಆದ್ಮೇಲೆ ಅದು ಮೆಮೊರಿ ಅಡ್ರೆಸ್ ನ ಸ್ಟೋರ್ ಮಾಡ್ಕೊಂಡು ಪ್ರಿಂಟ್ ಕೊಡ್ತಾ ಇದೆ ಅಂದ್ಮೇಲೆ, ಸೊ ಈ ಮೆಮೊರಿ ಅಡ್ರೆಸ್ ಮೂಲಕ ನಾವು ಏನ್ ಮಾಡ್ಬೋದು, ಆಪಲ್ ನ ರಿಯಲ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಪ್ರಿಂಟ್ ಆಪ್ ಇಲ್ಲಿ ವ್ಯಾಲ್ಯೂ ಆಫ್ ಆಪಲ್ ನ ಕಾಪಿ ಮಾಡಿ, ನೆಕ್ಸ್ಟ್ ಪರ್ಸನ್ ಡಿ, ಒಂದು ನ್ಯೂ ಲೈನ್. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಈ ಆಪಲ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರೋ ಒಂದು ವ್ಯಾಲ್ಯೂನ ಪ್ರಿಂಟ್ ಕೊಡ್ಬೇಕು. ಸೊ ನಾವಿಲ್ಲಿ ಆಪಲ್ ಹಾಕೋಂಗಿಲ್ಲ, ಈ ಪಾಯಿಂಟರ್ ನ ಯೂಸ್ ಮಾಡ್ಕೊಂಡಿದೀವಲ್ಲ, ಈ ಎಂಟೈರ್ ಪಾಯಿಂಟರ್ ನ ಯೂಸ್ ಮಾಡಿದಾಗ ಈ ಫುಲ್ ವೇರಿಯಬಲ್ ನ ನಾವು ಕಾಪಿ ಮಾಡಿ ಇಲ್ಲಿ ಹಾಕಿ, ಈಗ ನಾವು ಏನ್ ಮಾಡ್ತಾ ಇದೀವಿ ಗೊತ್ತಾಗ್ತಾ ಇದೆಯಲ್ಲ, ಈ ಪಾಯಿಂಟರ್ ಗೆ ಆಪಲ್ ಅನ್ನೋ ಒಂದು ಮೆಮೊರಿ ಅಡ್ರೆಸ್ ನ ಸ್ಟೋರ್ ಮಾಡಿದೀವಿ. ಸೊ ಆ ಮೆಮೊರಿ ಅಡ್ರೆಸ್ ಮೂಲಕ ನಾವು ಏನ್ ಕ್ಯಾಪ್ಚರ್ ಮಾಡ್ತಾ ಇದೀವಿ, ಆ ಆಪಲ್ ನ ವ್ಯಾಲ್ಯೂನ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಇದಕ್ಕೆ ಏನಂತೀವಿ ಅಂದ್ರೆ ಡಿ ರೆಫರೆನ್ಸ್. ಓಕೆ, ಇದಕ್ಕೆ ಏನಂತ ಇದೀವಿ, ಡಿ ರೆಫರೆನ್ಸ್. ಈ ಸ್ಟಾರ್ ಹಾಕಿದಾಗ ಡಿ ರೆಫರೆನ್ಸ್ ಅಂತ ಕರಿತೀವಿ. ಓಕೆನಾ, ಸೊ ಇದರಿಂದ ನಾವು ಏನ್ ಕಂಡುಹಿಡಿ ಕೊಟ್ಟಿದೀವಿ ಹೇಳಿ, ಆಪಲ್ ನ ರಿಯಲ್ ವ್ಯಾಲ್ಯೂ ಅಂದ್ರೆ ಅಸೈನ್ ಮಾಡಿರೋ ಒಂದು ವ್ಯಾಲ್ಯೂ ಎಷ್ಟು ಅಂತ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಹೊರಟಿದೀವಿ. ಓಕೆನಾ, ಸೊ ಈಗ ಇದನ್ನ ಬಿಲ್ಡ್ ಅಂಡ್ ರನ್ ಮಾಡ್ತೀನಿ ನೋಡಿ. ನೋಡಿ ವ್ಯಾಲ್ಯೂ ಆಫ್ ಆಪಲ್ ಎಷ್ಟಿದೆ, 30. ಸೊ ಇದು ಎಷ್ಟು ಮೆಮೊರಿ ಅಡ್ರೆಸ್. ಸೊ ನೆಕ್ಸ್ಟ್ ನಾವು ಏನ್ ಮಾಡಿದ್ವಿ, ಡಿ ರೆಫರೆನ್ಸ್ ಮಾಡಿ ಯಾವ್ದ್ರ ಮೂಲಕ ಆ ಮೆಮೊರಿ ಅಡ್ರೆಸ್ ಮೂಲಕ ಏನ್ ಮಾಡಿದ್ವಿ, ಅದರ ರಿಯಲ್ ವ್ಯಾಲ್ಯೂನ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ವಿ, ಕರೆಕ್ಟಾ? ಒಂದು ರಿಯಲ್ ವ್ಯಾಲ್ಯೂನ ನಾವು ಪಾಯಿಂಟ್ ಔಟ್ ಮಾಡಿದ್ಮೇಲೆ, ಸೊ ಈಗ ಆ ರಿಯಲ್ ವ್ಯಾಲ್ಯೂನ ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ? ಯಾವ ರಿಯಲ್ ವ್ಯಾಲ್ಯೂ,
ಆಪಲ್ ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರೋ ಒಂದು 30 ಅನ್ನೋ ಒಂದು ವ್ಯಾಲ್ಯೂ ಇದೆಯಲ್ಲ. ಸೊ ಈ ವ್ಯಾಲ್ಯೂನ ನಾವು ಡಿ ರೆಫರೆನ್ಸ್ ಮೂಲಕ ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ? ಆಗುತ್ತೆ. ಅದ್ ಯಾವ ರೀತಿ ಮಾಡೋದಂದ್ರೆ, ಸ್ಟಾರ್ ಹಾಕಿ ಪಿ ಆಪಲ್, ಯಾವ್ದದು ಪಾಯಿಂಟರ್, ಆಪಲ್ ನ ಪಾಯಿಂಟರ್ ಅಲ್ವಾ. ಸೊ ಪಾಯಿಂಟರ್ ಇದಕ್ಕೆ ನಾನು 100 ಅಂತ ಅಸೈನ್ ಮಾಡ್ತೀನಿ, ತಿಳ್ಕೊಂಡು ಓಕೆನಾ? ಅರ್ಥ ಆಗ್ತಾ ಇದೆಯಲ್ಲ, 100 ಅಂತ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಏನ್ ಪ್ರಿಂಟ್ ಕೊಡ್ತೀನಿ ಅಂದ್ರೆ, ಸೇಮ್ ಫಸ್ಟ್ ನಾವ್ ಏನ್ ಕೊಟ್ಟಿದ್ವಿ ಪ್ರಿಂಟ್, ಸೊ ವ್ಯಾಲ್ಯೂ ಆಫ್ ಆಪಲ್ ಓಕೆನಾ, ಅಂದ್ರೆ ಈ ಆಪಲ್ ನ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಇಲ್ಲಿ ಪ್ರಿಂಟ್ ಕೊಟ್ಟಿದ್ವಿ ಅಲ್ವಾ. ಸೊ ಇದನ್ನೇ ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆನಾ? ಅರ್ಥ ಆಗ್ತಾ ಇದೆಯಲ್ಲ, ಓಕೆ. ಸೊ ಈಗ ಇದನ್ನ ನಾನು ಪ್ರಿಂಟ್ ಕೊಡ್ತೀನಿ ನೋಡಿ. ನಾನು ಇಲ್ಲಿ ಯಾವ್ದನ್ನ ಪ್ರಿಂಟ್ ಕೊಡ್ತಾ ಇದ್ದೀನಿ ಹೇಳಿ, ಈ ಆಪಲ್ ಅನ್ನೋದನ್ನ ಪ್ರಿಂಟ್ ಕೊಡ್ತಾ ಇದ್ದೀನಿ ಓಕೆನಾ. ಈ ಆಪಲ್ ಗೆ ಇಲ್ಲಿ 30 ಅಂತ ಅಸೈನ್ ಮಾಡಿದ್ಮೇಲೆ ಎಲ್ಲೂ ಕೂಡ ನಾವು ಇನ್ನೊಂದು ವ್ಯಾಲ್ಯೂ ಆಗಿ ಅಸೈನ್ ಮಾಡಿಲ್ಲ. ಆಪಲ್ ಇಸ್ ಈಕ್ವಲ್ ಟು 100 ಅಂತ ಎಲ್ಲೂ ಮಾಡಿಲ್ಲ, ಕರೆಕ್ಟಾ? ಎಲ್ಲಿ ಮಾಡಿದೀವಿ ನಾವು? ಪಾಯಿಂಟರ್ ಮಾತ್ರ ಮಾಡಿದ್ವಿ, ಅಂದ್ರೆ ಪಿ ಆಪಲ್, ಪಿ ಆಪಲ್ 100 ಅಂತ ಮಾಡಿದ್ವಿ. ಸೊ ಈಗ ನಾವು ಇಲ್ಲಿ ಪ್ರಿಂಟ್ ಕೊಡ್ತಾ ಇರೋದು ಯಾವುದು? ಪಿ ಆಪಲ್ ಅಲ್ಲ. ಯಾವ್ದನ್ನ ಪ್ರಿಂಟ್ ಕೊಡ್ತಾ ಇದೀವಿ? ಆಪಲ್ ಅನ್ನೋ ಒಂದು ವೇರಿಯಬಲ್ ನ ಪ್ರಿಂಟ್ ಕೊಡ್ತಾ ಇದೀವಿ. ಆಪಲ್ ಅನ್ನೋ ವೇರಿಯಬಲ್ ಗೆ ನಾವು ವ್ಯಾಲ್ಯೂನೇ ಚೇಂಜ್ ಮಾಡಿಲ್ಲ. ಸೊ ನಾವು ಚೇಂಜ್ ಮಾಡಿರೋದು ಇಲ್ಲಿ ಅದರ ಪಾಯಿಂಟರ್ ಗೆ ಮಾತ್ರ, ಕರೆಕ್ಟಾ? ಸೊ ಈಗ ನಾವು ಪ್ರಿಂಟ್ ಕೊಡ್ತಾ ಇರೋದು ಯಾವುದು? ಆಪಲ್ ಅನ್ನೋ ಒಂದು ವೇರಿಯಬಲ್. ಆಪಲ್ ಅನ್ನೋ ಒಂದು ವೇರಿಯಬಲ್ ನ ಪ್ರಿಂಟ್ ಕೊಡ್ತಾ ಇರುವಾಗ ನಮಗೆ ಯಾವ್ದು ಬರ್ಬೇಕಾಗುತ್ತೆ? 30 ಬರ್ಬೇಕಾಗುತ್ತೆ. ಆದ್ರೆ ನಾವು ಪಾಯಿಂಟರ್, ಅದ್ರ ಪಾಯಿಂಟರ್ ಆಗಿರೋ ಪಿ ಆಪಲ್ ಗೆ ನಾವು ಇಲ್ಲಿ ಡಿ ರೆಫರೆನ್ಸ್ ಮೂಲಕ ವ್ಯಾಲ್ಯೂನ ಚೇಂಜ್ ಮಾಡಿದೀವಿ. ಸೊ ನಮಗೆ ರಿಸಲ್ಟ್ ಏನ್ ಬರುತ್ತೆ? 100 ಅಂತ ಬರುತ್ತೆ. ಈಗ ನೋಡಿ, ಬಿಲ್ಡ್ ಅಂಡ್ ರನ್ ನೋಡಿ. ಫಸ್ಟ್ ವ್ಯಾಲ್ಯೂ ಆಫ್ ಆಪಲ್ ಎಷ್ಟಿತ್ತು? 30 ಇತ್ತು. ಆಮೇಲೆ ನಾವು ಅದನ್ನ ಪಾಯಿಂಟರ್ ಥ್ರೂ ಪ್ರಿಂಟ್ ಕೊಟ್ಟಾಗ ವ್ಯಾಲ್ಯೂ ಆಫ್ ಆಪಲ್ ಎಷ್ಟಿದೆ? 30 ಅಂತಾನೆ ಇದೆ. ಆಪಲ್ ನ ವ್ಯಾಲ್ಯೂನ ನಾವು ಆ ಪಾಯಿಂಟರ್ ಮೂಲಕ ಡಿ ರೆಫರೆನ್ಸ್ ಮಾಡಿ ವ್ಯಾಲ್ಯೂನ ನಾವು ಚೇಂಜ್ ಮಾಡಿದೀವಿ. ಸೊ ಏನಾಗಿದೆ ನಮಗೆ? ಆಪಲ್ ನ ವ್ಯಾಲ್ಯೂ ಇಲ್ಲಿ ಬರುವಾಗ 100 ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ, ಓಕೆ. ನೋಡಿ, ಇಲ್ಲಿ ನಾನು ಪಾಯಿಂಟರ್ ನ ವ್ಯಾಲ್ಯೂ 10,000 ಮಾಡಿದ್ರು ಕೂಡ ಆಪಲ್ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ನೋಡಿ. ಅರ್ಥ ಆಯ್ತಲ್ಲ, ಓಕೆ ಫ್ರೆಂಡ್ಸ್. ಪಾಯಿಂಟರ್ ಥ್ರೂ ಒಂದು ವೇರಿಯಬಲ್ ನ ಮೆಮೊರಿ ಅಡ್ರೆಸ್ ನ ಕ್ಯಾಪ್ಚರ್ ಮಾಡೋದು ಹೇಗೆ, ಅದೇ ರೀತಿ ಆ ಪಾಯಿಂಟರ್ ಮೂಲಕ ಡಿ ರೆಫರೆನ್ಸ್ ಮಾಡಿ ಒಂದು ಒರಿಜಿನಲ್ ವ್ಯಾಲ್ಯೂ ಏನಿರುತ್ತೋ ಒಂದು ವೇರಿಯಬಲ್ ಗೆ, ಆ ವ್ಯಾಲ್ಯೂನ ಹ್ಯಾಕ್ ಚೇಂಜ್ ಮಾಡೋದು ಅಂತ ತಿಳ್ಕೊಂಡ್ರಲ್ಲ, ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರು ಈ ಚಾನಲ್ ನ ಮೊದಲು ಬಾರಿ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಓಕೆ. ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ, ಅಲ್ಲಿವರೆಗೆ ಕಾಯ್ತಾ ಇರಿ. ಸದಾ ನಿಮ್ಮೊಂದಿಗೆ ಈ ಟೆಕ್ಸೆಟ್ ಚಾನಲ್. ಬೈ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.